ಪಾವಗಡ ತಾಲೂಕು ನೀಡಗಲ್ ಹೋಬಳಿಗೆ ಸೇರಿದ ಕದ್ದಿರೆಹಳ್ಳಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸ್ಥಾಪಿಸಲಾಗಿದ್ದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯ ಕೆಳಗೆ ನಿಧಿಗಾಗಿಯಾಗಿದ್ದು ದೇವಸ್ಥಾನದ ಮುಂದೆ ಇದ್ದ ನಂದಿ ವಿಗ್ರಹವನ್ನ ನಿಧಿ ಕಳ್ಳರು ಕಳವು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಪಾವಗಡ ತಾಲೂಕಿನಾದ್ಯಂತ ನಿಧಿಗಾಗಿ ದೇವಾಲಯಗಳಲ್ಲಿರುವ ವಿಗ್ರಹಗಳನ್ನ ಕಳವು ಅಥವಾ ವಿರೂಪ ಮಾಡುತ್ತಾ ತಮ್ಮ ಕೈಚಳಕವನ್ನ ತೋರಿ ಕಳ್ಳರು ಪರಾರಿಯಾಗಿದ್ದಾರೆ. ಒಂದು ಗ್ರಾಮ ಇದು, ಒಂದು ಕುಗ್ರಾಮ. ಹಿಂದಿನ ಒಂದು ರಾಜಮನೆತನಗಳು ಇಲ್ಲಿ ಆಳ್ವಿಕೆ ಮಾಡಿಕೊಂಡು ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಆಗಿನ ಒಂದು ದೇವಸ್ಥಾನ, ಅಂದರೆ ಒಂದು ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನ ಇಲ್ಲಿ. ಪುರಾತನ ಕಾಲದ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ. ಈ ದೇವಸ್ಥಾನದ ಹತ್ರ ಈಗ ಒಂದು ಒಂದು ಬಸವಣ್ಣ, ಒಂದು ನಂದೀಶ್ವರನ ಒಂದು ವಿಗ್ರಹ ಒಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಹಿಂದಿನ ರಾಜಮನೆತನಗಳು ಏನಾದರೂ ಒಂದು ನಿಧಿ ಈಗಾಗಲೇ ನಾವು ಏನೀಗ ಒಂದು ನಿಧಿಗಳರು ಮತ್ತು ಇಲ್ಲಿ ಒಂದು ಬಂದು ನಂದೀಶ್ವರನ ಒಂದು ಕಳತನ ಏನಾಗಿದೆ ಕಳವು ಅಂತ ಹೇಳೋದಕ್ಕೆ, ಅದಕ್ಕಿಂತ ಮುಂಚೆ ರಾತ್ರಿ ಭಾನುವಾರ ರಾತ್ರಿ ಸಮಯದಲ್ಲಿ ಬಂದಂತಹ ನಿಧಿಗಳರು ನೋಡಿ, ಇಲ್ಲಿ ಒಂದು ನಿಂಬೆ ಹಣ್ಣು ಮತ್ತೆ ಅಕ್ಷತೆ ಕಾಳು ನೋಡಿ, ನಿಂಬೆ ಹಣ್ಣಿದೆ ಇಲ್ಲಿ, ಅಕ್ಷತೆ ಕಾಳಿದೆ ಇಲ್ಲಿ, ಹೂವು ಬಿಡಿ ಹೂವು ಇಲ್ಲೆಲ್ಲ ಹಾಕ್ಬಿಟ್ಟು ಒಂದು ನಿಂಬೆ ಹಣ್ಣು ಎಲ್ಲ ಕೊಯ್ದುಬಿಟ್ಟು ಹಾಕಿದ್ದಾರೆ ಇಲ್ಲಿ ಹಾಕ್ಬಿಟ್ಟು ನೋಡಿ, ಇಲ್ಲೆಲ್ಲ ಸುತ್ತೂರು ಎಲ್ಲ ನಿಂಬೆ ಹಣ್ಣು ಮತ್ತೆ ಇದು ವಿಭೂತಿ ಅರಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ನೋಡಿ, ಇದ್ರಲ್ಲಿ ಈ ಡಬ್ಬಿಯಲ್ಲಿ ಡಬ್ಬಿಯಲ್ಲಿ ಏನಾದ್ರು ಒಂದು ತೀರ್ಥ ಒಂದು ನೀರ್ ಅಂತ ತಗೊಬಂದ್ಬಿಟ್ಟು ಇಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ನಂದೀಶ್ವರ ಒಂದು ವಿಗ್ರಹ, ಈ ಸ್ಥಳದಲ್ಲಿ ಇರ್ತಕ್ಕಂತ ಒಬ್ಬ ನಂದೀಶ್ವರನ ಒಂದು ಕಳ್ತನ ಮಾಡಿಕೊಂಡು ರಾತ್ರಿ 1 ಗಂಟೆ ಸಮಯದಲ್ಲಿ ಹೋಗಿದ್ದಾರೆ ನೋಡಿ. ಇದೇ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಪುರಾತನ ಕಾಲದಿಂದಲೂ ಇರ್ತಕ್ಕಂಥ ಒಂದು ನಂದೀಶ್ವರನ ಒಂದು ವಿಗ್ರಹ. ಒಂದು ನಮ್ಮ ಹೆಸರು ಬಂದು ಜಯಪ್ರದಾ, ನಮ್ಮ ಊರು ಕದ್ರಹಳ್ಳಿ ಅಂತ, ಗೊಲ್ಲನಕುಂಟೆ ಗ್ರಾಮದಲ್ಲಿ ಇಲ್ಲಿ ನಾವು ವಾಸವಾಗಿದ್ದೀವಿ. ನಮ್ಮಿಂದು ವಲಯ ಗುಡಿಸ್ಲು ಎಲ್ಲ ಇಲ್ಲೇ ಇದೆ. ಹಂಗಿದ್ರು ನಾವು ಇಲ್ಲೇ ಪಕ್ಕದಲ್ಲೇ ಇದ್ರು ಎಲ್ಲಾನ ಭಾನುವಾರ ನೈಟು ಬಂದ್ಬಿಟ್ಟು ಎಲ್ಲರೂ ಹಿಂಗೆಲ್ಲ ಬಂದ್ಬಿಟ್ಟು ಏನೇನೋ ಎಲ್ಲ ಮಾಡಿಬಿಟ್ಟು ನಿಂಬೆ ಹಣ್ಣು ಕ್ಷೇತ್ರ ಕಾಳು ಎಲ್ಲ ನಮಗೂ ಎಚ್ಚರ ಆಗ್ದಂಗೆ 7:30 ಆದ್ರೂ ನಮ್ಗೆ ಎಚ್ಚರ ಆಗ್ದಂಗೆ ಮಾಡಿ ಹಿಂಗೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಬಸವಣ್ಣ ಇತ್ತಿಲ್ಲೊಂದು ಅದನ್ನೆಲ್ಲ ಎತ್ಕೊಂಡು ಹೋಗಿ ಇಷ್ಟೊಂದೆಲ್ಲ ಮಾಡಿದ್ದಾರೆ. ವಾರ ವಾರನು ದೇವಸ್ಥಾನಕ್ಕೆ ಬರ್ತಾರೆ, ಬೇರೆ ಊರಲ್ಲೆಲ್ಲ ಬರ್ತಾರೆ ನೋಡ್ತಾರೆ. ಅವ್ರದ್ದೇನ ಬಹಳ ದೂರದಿಂದಲೂ ಬರ್ತಾ ಇರ್ತಾರೆ.